ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಸೆಸ್ ಲಾಕ್ಸ್. ಫ್ರೆಂಡ್ಸ್, ನಮ್ಮ ಊರಿನ ಶ್ರೀಕೃಷ್ಣಾಷ್ಟಮಿಯ ಒಂದು ಸಮಾರಂಭವನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಸುಂದರವಾದಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಖಂಡಿಗೆ ಸಮಿತಿ ಅವರು ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮ, ಅದರ ಕೆಲವೊಂದು ಅಂದರೆ ಸಂಕ್ಷಿಪ್ತವಾಗಿ ವಿವರಿಸಲು ಇಷ್ಟಪಡ್ತೇನೆ. ನೋಡಿಕೊಂಡು ಬರೋಣ, ಬನ್ನಿ. ಶ್ರೀ ಶಿವಕುಮಾರ್ ಮುಖ್ಯೋಪಾಧ್ಯಾಯರು, ಶ್ರೀ ಗಿರಿಜಾಂಬ ಎಎಲ್ಪಿ ಶಾಲೆ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಊರಿನ ಧಾರ್ಮಿಕ ಮುಂದಾಳು ಬೇಕಂತ ಕೇಳಿಕೊಳ್ತೇವೆ. ಅದೇ ನಮ್ಮ ಊರಿನ ಕವಯತ್ರಿ ಶ್ರೀ ನಿರ್ಮಲ ಶ್ರೀಸಪ್ಪ ಖಂಡಿಗೆ ಇವರು ಕೂಡ ಆಸನಕ್ಕೆ ಆಗಮಿಸಿದ್ದಾಗಿ ಕೇಳಿಕೊಳ್ಳುತ್ತೇನೆ. ಭಗವತ್ಪತ್ತರಿಗೆ ಎಲ್ಲರಿಗೆ ಶುಭ ಹಾರೈಸುತ್ತಾ ಯಾವುದೇ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ಶ್ರೀ ಗಣಪತಿಯ ಶುದ್ಧಿಯೊಂದಿಗೆ ಬರ್ತಿದ್ದಾರೆ. ನಮ್ಮ ಊರಿನ ಭಾನುಪ್ರಿಯ ಲಕ್ಷ್ಮೀ ಪ್ರಿಯ ಇವರು. ನಮಃ ಅಜನ್ಯ ವಿಕಲ್ಪ ನಿರಾಕಾರ ಮೇಘ ನಿರಾನಂದಮಾನಂದಮದ್ವೈತ ಪೂರ್ಣಂ ಪರಮ್ಯ ಗುಣಂ ನಿರ್ವಿಶೇಷಂ ವಿನೇಹ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ. ಎಲ್ಲರಿಗೂ ಉತ್ತಮ ವಂದನೆಗಳು. ಮೂರನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂದು ಖಂಡಿಗೆಯಲ್ಲಿ ಆಚರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ವಹಿಸಿದವರು ಶ್ರೀ ಉದಯ ಚೆಟ್ಟಿಯಾರ್ ಬಜಕೂಳು ಧಾರ್ಮಿಕ ಮುಂದಾಳು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ದೀಪ ಬೆಳಗಿಸಿ ಉದ್ಘಾಟಿಸಲಿರುವವರು ಶ್ರೀಮತಿ ನಿರ್ಮಲಾ ಶೇಷಪ್ಪ ಖಂಡಿಗೆ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಧಾರ್ಮಿಕ ಉಪನ್ಯಾಸ ನೀಡಲಿರುವವರು ಶ್ರೀ ಶಿವಕುಮಾರ್ ಮುಖ್ಯೋಪಾಧ್ಯಾಯರು, ಶ್ರೀ ಗಿರಿಜಾಂಬ ಎಎಲ್ಪಿ ಶಾಲೆ ಬೆಂಗಪದ. ಹಿರಿಯರಾದ ಶ್ರೀ ಸದಾಶಿವ ಭಟ್ ಹರಿನಿಲಯ ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಸುಬ್ರಹ್ಮಣ್ಯ ನಾಯ್ಕ ಖಂಡಿಗೆ ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾರ್ಯಕರ್ತರು, ಸಜ್ಜನ ಬಂಧುಗಳಿಗೆ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಸ್ವಾಗತವನ್ನು ಇಸ್ತೀನಿ. ಹಲೋ, ಮುಂದಿನ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಹೂಗುಚ್ಛ ಕೊಡುವ ಮೂಲಕ ನಮ್ಮ ಕಾರ್ಯಕರ್ತರು ಈಗಾಗಲೇ ತಯಾರಿದ್ದಾರೆ. ಶರಣ ನಾಯಕರು ಸ್ವಾಗತಿಸಬೇಕಾಗಿ ನಿರ್ಮಲಾ ಸೇತಪ್ಪನಿಗೆ ವಿದ್ಯಾಕರವನ್ನು ಸ್ವಾಗತಿಸಬೇಕೆಂದು ಕೇಳಿದ್ದಾರೆ. ಶಿವಕುಮಾರ್ ಸರ್ಗೆ ಸದಾಶಿವಭಟ್ ಹರಿನಿಲಯ ಶಾಲ್ ಮೂಲಕ ನಮ್ಮ ಊರಿನ ಕವಯಿತ್ರಿಯಾದಂತ ಶ್ರೀ ನಿರ್ಮಲಾ ಶ್ರೀಸಪ್ಪ ಖಂಡಿಗೆ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಆತ್ಮೀಯ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಊರ ಮಹನೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ತುಂಬ ಸಂತೋಷ ಆಯಿತು. ಈ ದೀಪ ಪ್ರಜ್ವಲನೆ ಅಂತ ಹೇಳಿದರೆ ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಂಬ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ಒಂದು ವಿಷಯ. ಈ ದೀಪ ಅನ್ನೋದು ನಮ್ಮ ಈ ಅಂಧಕಾರವನ್ನು ಹೇಗೆ ನಿವಾರಿಸ್ತದೋ ಅದೊಂದು ನಮ್ಮ ಜೀವನದಲ್ಲಿರುವಂತಹ ಒಂದು ಕತ್ತಲೆ ಅಂದರೆ ಕಷ್ಟಗಳನ್ನು
ನಿವಾರಿಸುವಂತಹ ಒಂದು ಸಂಕೇತ. ತುಂಬಾ ತುಂಬಾ ಹಿಂದಿನ ಕಾಲದಿಂದಲೇ ಬಂದಂತಹ ಈ ಒಂದು ನಮ್ಮ ಕಟ್ಟುಪಾಡು ಏನಿದೆ ಅದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಅಷ್ಟು ಪ್ರಾಮುಖ್ಯತೆ ನೀಡಿದಂತಹ ಒಂದು ದೀಪ ಪ್ರಜ್ವಲನೆ ಅನ್ನುವಂಥದ್ದು. ಈ ಕಾರ್ಯಕ್ರಮ ಮುಂದೆ ಹೋಗಲಿಕ್ಕೆ ಕೂಡ ದೀಪ ಪ್ರಜ್ವಲನೆಯಿಂದಲೇ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದಕ್ಕೊಂದು ದೀಪ ಪ್ರಜ್ವಲನೆ ಒಂದು ಅಂದರೆ ದೇವರ ಸಾನ್ನಿಧ್ಯ ಅಲ್ಲಿ ನಾವು ಕಾಣಬಹುದು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಎಲ್ಲಿ ಸತ್ಯ ಇರುತ್ತದೋ ಅಲ್ಲಿ ದೇವರ ಸಾನ್ನಿಧ್ಯ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಈ ಕಪಟಗಳು ಖಂಡಿತವಾಗಿ ಕೂಡ ಅಲ್ಲಿ ಒಮ್ಮೆ ಕಪಟ ಅಂತ ಕಪಟ ಮೇಲೆಯಿಸಿದರೂ ಕೂಡ ಕಾಲ ಬಂದಾಗ ಅದು ತನ್ನಿಂತಾನಾಗಿ ಸತ್ತು ಹೋಗಿ ಸತ್ಯ ಮೇಲೆದ್ದು ಬರ್ತದೆ ಖಂಡಿತವಾಗಿ ಕೂಡ. ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮನ ಒಂದು ಸಂದೇಶ ಏನಿದೆ ಅದು ಕೂಡ ಸತ್ಯದ ಮೇಲೆ ನಿಂತಿರುವಂಥದ್ದು. ಇಲ್ಲಿ ಧಾರ್ಮಿಕ ಭಾಷಣ ಮಾಡಲಿಕ್ಕೆ ನಮ್ಮ ಸರ್ ಬಂದಿದ್ದಾರೆ. ಅವರು ಹೆಚ್ಚಿನ ವಿಷಯ ಕೂಡ ಅವರು ಮಾತಾಡ್ತಾರೆ. ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳ್ಳುತ್ತೇನೆ. ಹಲೋ, ಇದು ವೇದಿಕೆಯಲ್ಲಿರುವ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಉದ್ಘಾಟಿಸಿದಂತಹ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದಂತಹ ನಮ್ಮ ಊರಿನ ಹೆಸರಾಂತ ಬರಹಗಾರ್ತಿ ಶ್ರೀಮತಿ ನಿರ್ಮಲಾ ಶಶಿಪ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಶ್ರೀ ಉದಯ ಶೆಟ್ಟಿಯವರವರೇ, ವೇದಿಕೆಯಲ್ಲಿರುವ ಶ್ರೀ ಸದಾಶಿವ ಭಟ್ಟರ ನಿಲಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ಲಲಿತಾ ಕೇಶ ಅವರೇ, ವಸುದೇವ ಸುತಂ ದೇವ್ ಕಂಸಚಾಣು ರಾಮರ್ಧಾಮ್ ದೇವಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಯಾವುದೇ ಒಂದು ಹಬ್ಬವನ್ನು ಆಚರಿಸುವಾಗ ಕೂಡ ಅದರ ಹಿಂದೆ ನಮಗೆ ಗೊತ್ತು ಬೇಕು, ಇಲ್ಲದೆ ಆಚರಿಸಿ ಏನು ಪ್ರಯೋಜನ ಅಲ್ವಾ? ಈಗ ನಮ್ಮ ರಾಷ್ಟ್ರೀಯ ಹಬ್ಬಗಳಾದರೆ ನಮಗೆ ಚರಿತ್ರೆ ಗೊತ್ತು ಬೇಕು, ಧಾರ್ಮಿಕ ಹಬ್ಬಗಳಾದರೆ ಧಾರ್ಮಿಕ ಹಿನ್ನೆಲೆ ಗೊತ್ತು ಬೇಕು ನಮಗೆ. ಶ್ರೀಕೃಷ್ಣ ಭಯಂಕರ ಚಾಣಾಕ್ಷ ರಾಜಕಾರಣಿ, ಮಹಾಭಾರತ ಓದಿದ್ರೆ ಗೊತ್ತಾಗ್ತದೆ ಅಂತ ಒಬ್ಬ ಮಹಾತ್ಮನ ಜನನ ಸಾಮಾನ್ಯ ಮನುಷ್ಯರ ಜನರಾಗಿ ಆಗಲಿಲ್ಲ. ಆದರೂ ಜೈಲಿನಲ್ಲಿ ಹುಡ್ತಾರ ಮಕ್ಕಳೇ? ಇಲ್ಲಲ್ಲ, ಆಸ್ಪತ್ರೆಯಲ್ಲಿಲ್ಲ. ಸುದೇವ ಮತ್ತು ದೇವಕಿ ಇವರ ಎಂಟನೇ ಪುತ್ರರಾಗಿ ಕಾರಾಗೃಹದಲ್ಲಿ ಜನ್ಮ ತಾಳಿತು. ಇವ ಮಗು ಆ ಮಗು ಮುಂದಕ್ಕೆ ಬಂದು ಶ್ರೀಕೃಷ್ಣ ಆಗುವಂತಹದ್ದು ಅಲ್ಲಿ ನಮಗೊಂದು ತಂದು ವಸುದೇವ. ಸ್ನೇಹದ ವಿಚಾರಕ್ಕೆ ಬರುವಾಗ ಹೇಗಿರ್ಬೇಕು ನಾವು? ನೀವು ಇನ್ನೊಂದು ಕತೆ ಕೇಳಿರಬಹುದು, ಕುಚೇಲ ಸುಧಾಮ ಅಂತ ಹೇಳಿ, ಕುಚೇಲ ಅಂತ ಹೇಳ್ತಾರೆ ಅಲ್ವಾ? ಶ್ರೀಕೃಷ್ಣ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ಕುಚೇಲನೊಟ್ಟಿಗೆ ಕಲಿತು ಇನ್ನಿತರ ವಿದ್ಯಾರ್ಥಿಗಳೊಂದಿಗೆಲ್ಲ ಕಲಿತು ದೊಡ್ಡವನಾಗಿ ದ್ವಾರಕೆಯಲ್ಲಿರುವಂತ ಈ ಮನೆಯಲ್ಲಿ ಕೂಡ ಸುಧಾಮನ ಮನೆಯಲ್ಲಿ ಕೂಡ ಹುಡುಕುವಾಗ ಏನೋ ಸ್ವಲ್ಪ ಕುಡಿ ಅವಲಕ್ಕಿಯನ್ನು ಸಿಗ್ತದೆ. ಬಂದು ಆಯ್ತು ಮನೆಗೆ, ಆದರೆ ಮನೆಗೆ ಬಂದು ನೋಡುವಾಗ ಅಲ್ಲೆಲ್ಲ ಪರಿಸ್ಥಿತಿ ಬದಲಾಗಿದಂತೆ. ಮೊದಲಿನ ರೂಪ ಸ್ವರೂಪ ಯಾವುದೂ ಅಲ್ಲ, ಮೊದಲಿದ್ದ ಮನೆಯೇ ಅಲ್ಲ. ಶ್ರೀಕೃಷ್ಣ ದೇವರ ಹಲವು ಆದರ್ಶಗಳು, ಹಲವು ವಿಚಾರಗಳು, ಅದನ್ನು ಓದಿ ಆಗುವಾಗ ನಮ್ಮಲ್ಲಿ ಒಂದು ಸ್ಫೂರ್ತಿ ಬರುವ ಹಾಗಾದರೆ ನಮ್ಮ ಭಾವಿ ಜೀವನಕ್ಕೆ ಬಹಳ ಒಳ್ಳೆಯದು. ಹಾಗೆ ನೀವೆಲ್ಲರೂ ಕೂಡ ಈ ಶ್ರೀಕೃಷ್ಣ ದೇವರ ಪುಸ್ತಕ ಒಂದಾದರೂ ಕೂಡ ನಿಮ್ಮ ಮನೆಯಲ್ಲಿ ತಗೊಂಡು ಇಟ್ಟುಕೊಳ್ಳಿ, ಅಥವಾ ಸಮೀಪದ ಲೈಬ್ರರಿಯಲ್ಲಿ ಎಲ್ಲಾದರೂ ಇದ್ದರೆ ಅದನ್ನು ತಂದಿಟ್ಟುಕೊಳ್ಳಿ, ಓದಿ. ಸುಬ್ರಾಯ ನಾಯ್ಕರು ಖಂಡಿತವಾಗಿ ಅಂತವರನ್ನು ನಾವು ಪ್ರೋತ್ಸಾಹಿಸಬೇಕು. ಅವರ ಒಬ್ಬರ ಪ್ರಯತ್ನದಿಂದ ಅಲ್ಲ, ನಾವು ಈ ನಿರ್ಮಲಕ ಮಾಡಿದಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರು ಮುಂದಕ್ಕೆ ತಂದ್ರೆ ಮಾತ್ರ ಅದು ಒಂದಿದ್ದದ್ದು ನೂರಕ್ಕೆ ಮುಟ್ಟಿಸ್ಲಿಕ್ಕೆ ಸಾಧ್ಯ. ನನ್ನ ಆತ್ಮೀಯರಾದ
ಸದಾಶಿವ ಭಟ್ರು ಅಂದ್ರೆ ನಾವು ದಿನಪ್ರತಿ ಒಂದು ಸಲ ಭೇಟಿಯಾಗಿದೆಯ ಫೋರಂ ಮುಖಾಂತರವಾಗಿ ನೇರವಾಗಿ ಖಂಡಿತವಾಗಿ ನಾವು ಅಷ್ಟು ನಾನು ಸಣ್ಣದಿರುವಾಗ 10-12 ವರ್ಷದಿಂದ ನನಗೆ ನಮ್ಮ ಮಾಡಿಕೊಂಡಿದ್ದು ಸದಾಶಿವ ಭಟ್ರು. ಎಲ್ಲರಿಗೂ ವಂದನೆಗಳು. ಸೇವೆ ಹಾಗೂ ದಾನ ಧರ್ಮ ಹೇಗೆ ಸಂಘಟನೆ ಹೇಗೆ ಎಂಬುದನ್ನ ಕಲಿತಾಗ ಆ ಊರಿನ ಅಭಿವೃದ್ಧಿ ಆಗ್ತದೆ. ಶೆಟ್ಟಿಯರವರು ಬಂದಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಧಾರ್ಮಿಕ ಉತ್ಸವವಾಗಿ ಅದನ್ನು ಸರಿದಾರಿಗೆ ತರುವಲ್ಲಿ ಪ್ರಯತ್ನ ಮಾಡೋಣ. ಯಾಕಂದ್ರೆ ಒಂದು ಈ ಸಭೆ ಅಂತ ಹೇಳುವಾಗ ನಾವಿಲ್ಲಿ ಆಯೋಜಿಸುವುದು ನಿಜವಾಗಿ ಅದೊಂದು ನಿಮಿತ್ತ ಮಾತ್ರ ಅಂತ ಆಗ್ಬಾರ್ದು ಅಂತ. ಈಗ ಅವ್ರು ಹೇಳಿದಾಗ ಎಲ್ಲ ನಿಮಿತ್ತ, ಇಲ್ಲಿಂದ ನಾವು ಹೋಗುವಾಗ ಮತ್ತೆ ದಾನಿಗೆ ನಿನ್ನ ದಾಟಕ ಆಗ್ಬಾರ್ದು, ಅದಲ್ಲ ಅಂತ. ಉಪನ್ಯಾಸಕ್ಕೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಕನ್ನಡ
We'll be right back.
ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಹೇಳಿಕೊಳ್ತಾ ಇದ್ದೀವಿ. ಭಕ್ತಾದಿಗಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸ
ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ನಿಮಗೆ ಹೇಗೆ ಅನಿಸಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮೂರಿನಲ್ಲಿ ಯಾವ ರೀತಿ ಅಷ್ಟಮಿಯನ್ನು ಆಚರಿಸ್ತಾರೆ ಎಲ್ಲ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮಸ್ಕಾರ.